ಪ್ರಸನ್ನ ಕಂಡಿ ದೇವ ನಾರಾಯಣ, ಈಗ ನಾನು ಏನು ಮಾಡಲಿ? ಆ ಕೌರವನಿಗೆ ಪಾಂಡವರು ಕೊಲ್ಲುತ್ತೇನೆ ಎಂದು ವಚನ ಕೊಟ್ಟು ಬಂದನು. ಈಗ ಈ ದ್ರೌಪದಿಗೆ ದೀರ್ಘ ಸುಮಾರಲ್ಲಿ ಆಗಲಿ ಎಂದು ಆಶೀರ್ವಾದ ಮಾಡಿದನು. ಈ ಇಕ್ಕಟ್ಟಿನಲ್ಲಿ ದಿಕ್ಕು ಕಾಣದೆ ಬರುತ್ತಿರನು. ದೇವ, ನಿಜವಾಗಿ ಒಂದು ಕಡೆ ಸತ್ಯವು ಪರಿಚಯವಾಗುವುದು. ನನ್ನನ್ನು ಬೇಗನೆ ಬಂದು ಉದ್ಧಾರ ಮಾಡ ಯಾ ಜನಾರ್ದನ. ನಿಮ್ಮ ಜ್ಞಾನವು ಎಲ್ಲ ಕರ್ಣಕ್ಕೆ ಬಿದ್ದಾಕ್ಷಣವೇ ಕೂಡಲೇ ಧಾವಿಸಿ ಓಡಿ ಬಂದರು. ನಿಮ್ಮ ವ್ಯಸನ ಏನಿರುವುದು ಎನ್ನ ಮುಂದೆ ನಿವೇದನ ಮಾಡಿರಯ್ಯ ಭೀಷ್ಮಾಚಾರ್ಯರೇ. ದೇವ ನಾರಾಯಣ, ಈಗ ನಾನು ಆ ಕೌರವನಿಗೆ ಪಾಂಡವರು ಕೊಲ್ಲುತ್ತೆಂದು ವಚನ ಕೊಟ್ಟು ಬಂದನು. ಈಗ ಈ ದ್ರೌಪದಿಗೆ ದೀರ್ಘ ಸುಮಂಗಲಿ ಆಗಿಂದು ಆಶೀರ್ವಾದ ಮಾಡಿರುವನು. ಈ ಇಕ್ಕಟ್ಟಿನಲ್ಲಿ ದಿಕ್ಕು ಕಾಣದೆ ಬಲ್ಲುತ್ತಿರುವನು. ದೇವ, ಈ ಸಮಯದಲ್ಲಿ ನನಗೆ ಅಸತ್ಯವು ಅಂಕುಶಂತೆ ಹಂಚಿಕೆಯನ್ನು ತೋರಿಸಿ ಹಾರ ಮಾಡೋ ಭಾರವು ನಿಮ್ಮದೇ ಇರುವುದು ಕೇಳಿ ಯಾವ